ಹಳೆ ಮೈಸೂರು ಭಾಗದ ಜೀವನಡಿ ಆರ್ ಎಸ್ ಅಣೆಕಟ್ಟೆಯಿಂದ ರಾತ್ರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ಕು ಅಧಿಕ ನೀರನ್ನ ಕಾವೇರಿ ನದಿಗೆ ಬಿಡಲಾಗಿತ್ತು ಇನ್ನೀಗ ಆ ಒಂದು ನೀರಿನ ಪ್ರಮಾಣ ಹೊರಹರಿವಿನ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ ಆ ನಿಟ್ಟಿನಲ್ಲಿ ನಿಮಿಷಾಂಬ ದೇಗುಲದ ಆ ಬಾಗಿಲು ಇದೀಗ ಮತ್ತೆ ಓಪನ್ ಆಗಿರುವಂತದ್ದು ನಾನು ಇವತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಿಮಿಷಾಂಬಾ ದೇಗುಲದ ಬಳಿಯೇ ಇದ್ದೇನೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ರಾತ್ರಿ ಈ ಒಂದು ದೇವು ದೇಗುಲಕ್ಕೆ ಜಲ ದಿಗ್ಬಂಧನ ಏರ್ಪಟ್ಟಿತ್ತು ಯಾಕೆಂದ್ರೆ ಕಾವೇರಿ ಅಂದ್ರೆ ಕಾವೇರಿ ನದಿ ಭಾರಿ ಪ್ರಮಾಣದಲ್ಲಿ ಅರಿತಾ ಕೆ ಆರ್ ಎಸ್ ನಿಂದ ಬರೋಬ್ಬರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಸಸ್ ನೀರನ್ನ ನದಿಗೆ ಬಿಡಲಾಗಿತ್ತು ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ದೇಗುಲಕ್ಕೆ ಜಲ ದಿಗ್ಬಂಧನ ಏರ್ಪಟ್ಟಿತ್ತು ಆ ಏನು ದೇಗುಲದ ಒಳಭಾಗಕ್ಕೆ ನೀರು ನುಗ್ಗಿದ ಪರಿಣಾಮ ರಾತ್ರಿಯೇ ಆ ಒಂದು ದೇಗುಲವನ್ನ ಬಂದ್ ಮಾಡಲಾಗಿತ್ತು ಇನ್ನು ಆ ಪ್ರವಾಹದ ಪ್ರವಾಹ ಅಲ್ಪ ಮಟ್ಟಿಗೆ ತಗ್ಗುವವರೆಗೂ ಕೂಡ ಅಂದ್ರೆ ದೇವಸ್ಥಾನದ ಹೊರಭಾಗಕ್ಕೆ ನೀರು ಕಡಿಮೆ ಆಗುವವರೆಗೂ ಕೂಡ ನಾವು ದೇವಸ್ಥಾನವನ್ನು ಓಪನ್ ಮಾಡಲ್ಲ ಅಂತ ಹೇಳಿದ್ರು ಆದ್ರೆ ಇದೀಗ ನೀರಿನ ಪ್ರಮಾಣ ಒಂದು ಲಕ್ಷ ಕ್ಯೂಸಸ್ಗೆ ಇಳಿದಿರುವಂತದ್ದು ಆ ನಿಟ್ಟಿನಲ್ಲಿ ಇದೀಗ ಪ್ರವಾಹದ ಭೀತಿ ಅಲ್ಪ ಮಟ್ಟಿಗೆ ತಬ್ಬಿದೆ ಆದರೆ ಪ್ರವಾಹ ಮುಂದುವರೆದಿದೆ ಅಂತಲೇ ಹೇಳ್ಬೋದು ನಿಮಿಷಾಂಬ ದೇಗುಲದ ಪಾದ ಸ್ಪರ್ಶವನ್ನ ಈಗಲೂ ಕೂಡ ಕಾವೇರಿ ಮಾಡ್ತಾ ಇದೆ ಮತ್ತೊಂದು ಕಡೆ ಅರಳಿಕಟ್ಟೆ ಆಗಿರ್ಬೋದು ಆ ನವಗ್ರಹಗಳ ಅದೇನು ದೇವರುಗಳಿದು ಅವೆಲ್ಲವೂ ಕೂಡ ಇದೀಗ ಮುಳುಗಡೆ ಆಗಿದೆ ಇನ್ನು ಸ್ನಾನಘಟ್ಟವು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅದರ ಜೊತೆಗೆ ದೇ ನಿಮಿಷಂಬಾ ದೇಗುಲದ ಪಾರ್ಕಿಂಗ್ ಸ್ಲಾಟ್ ಏನಿತ್ತು ಅದು ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅಂತಲೇ ಹೇಳ್ಬೋದು ಆ ನಿಟ್ಟಿನಲ್ಲಿ ಈಗಾಗಲೇ ಆ ದೇಗುಲದ ಹೊರಭಾಗದಲ್ಲಿ ಆ ಜನರ ಒಂದು ಸಂಚಾರವೂ ಕೂಡ ಇಲ್ಲಿ ಕಡಿಮೆ ಆಗಿದೆ ಇಲ್ಲಿ ಎಲ್ಲವೂ ಕೂಡ ವಾಹನಗಳು ಬಂದಂಥ ಭಕ್ತರು ವಾಹನಗಳನ್ನ ಇಲ್ಲಿ ನಿಲ್ಲಿಸ್ತಾ ಇದ್ರು ಇದೀಗ ಆ ಒಂದು ಸ್ಥಳವೂ ಕೂಡ ಜಲಾವೃತ ಆಗಿರುವ ಹಿನ್ನೆಲೆಯಲ್ಲಿ ಆ ಯಾವ ಕ್ಷಣದಲ್ಲಾದರೂ ಕೂಡ ಕಾವೇರಿ ನದಿ ನೀರು ಮತ್ತಷ್ಟು ಹೆಚ್ಚಾಗುವ ಭೀತಿಯಿಂದ ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಇಲ್ಲಿ ಯಾರು ಕೂಡ ಓಡಾಡದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದೆ ಇನ್ನು ರಾತ್ರಿ ಈ ಒಂದು ದೇಗುಲದ ಬಲಭಾಗದಲ್ಲೂ ಕೂಡ ಬಹಳಷ್ಟು ನೀರು ನುಗ್ಗಿತ್ತು ಆ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಮುಳುಗಡೆ ಹಂತಕ್ಕೆ ಬಂದು ತಲುಪಿತ್ತು ಆದರೆ ಇದೀಗ ನೀರಿನ ಪ್ರಮಾಣವನ್ನು ಅಲ್ಪ ಮಟ್ಟಿಗೆ ಕುಗ್ಸಿದ್ದಾರೆ ಆದರೆ ಪ್ರವಾಹದ ಭೀತಿ ಮುಂದುವರೆದಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಈಗಾಗಲೇ ಆ ಒಂದು ಲಕ್ಷ ಕ್ಯೂಸಸ್ ನೀರು ಈಗಲೂ ಕೂಡ ಬರ್ತಾ ಇರುವಂಥದ್ದು ಏನಾದರೂ ಮತ್ತೆ ಕೊಡಗು ಭಾಗದಲ್ಲಿ ಮಳೆ ಹೆಚ್ಚಾದ್ರೆ ಇನ್ನ ಹೇಮಾವತಿ ಜಲಾಶಯದಿಂದಲೂ ಕೂಡ ಬಹಳಷ್ಟು ಪ್ರಮಾಣದ ನೀರನ್ನು ಹರಿಸಿದ್ರೆ ಆ ನಿಟ್ಟಿನಲ್ಲಿ ಮತ್ತಷ್ಟು ಪ್ರವಾಹ ಹೆಚ್ಚಾಗುವಂತಹ ಆತಂಕವೂ ಕೂಡ ಇರುವಂತದ್ದು ಸದ್ಯ ಪ್ರವಾಹದ ಒಂದು ಎಫೆಕ್ಟ್ ಶ್ರೀರಂಗಪಟ್ಟಣ ಭಾಗದಲ್ಲಿ ಮುಂದುವರೆದಿದೆ ಮುಂದುವರೆದಿದೆ ಆ ನಿಟ್ಟಿನಲ್ಲಿ ಇನ್ನೇನು ಏನಾದರೂ ಮತ್ತೆ ಮಳೆ ಬಂದ್ರೆ ಮತ್ತಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್ ನ್ಯೂಸ್ ಫಸ್ಟ್ ಶ್ರೀರಂಗಪಟ್ಟಣ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ